नमस्कार फ्रेंड्स, शोभा अड़िगे चैनल के स्वागत। इवत निम्गेला नानु मश्रूम बिरियानी विधान तोरिस्तीनि। मश्रूम बिरियानी विधान बेकागुव सामग्रिगळु 200 ग्राम मश्रूम, 3 टमाटो, 3 ईरुळ्ळि, चक्के, लवंग, एलक्कि, सोंपु, कसूति मेथि, पलाव् एले, तुप्प, गोडंबि, चिल्ली पौडर्स 2 चमच, चिल्ली पौडर, धनिया पुड़ी, बिरयानी पौडर, गरम मसाला, जीरा पुड़ी, पेपर पुड़ी, अरिशिना, इसिगे ईरुळ्ळि, कोत्तंबरी सोप्पु, रुबुवुदक्के तेंगिनकायि स्वल्प, एरडु ईरुळ्ळि, ओंदु गेड्डे, बेळ्ळुळ्ळि, अर्ध इंचु शुंठि, एरडु हसिमेणसिनकायि, 3 चमच एण्णे हाकिदीनि, ईग 3 चमच तुप्प हाक्ता इदीनि अदक्के, तुप्प एल्ल गरम आद्रे गम्म अन्बेकु ಅಲ್ಲಿವರೆಗೂ ಗಮ್ಮನ್ರಿ. ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇದ್ದೀನಿ ನಾನು. ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಕಸೂತಿ ಮೇತಿ ಎಲ್ಲ ಇಲ್ಲೇ ಹಾಕ್ತಾ ಇದ್ದೀನಿ ನಾನು. ಗಮ್ಮ ಅಂತ ಇರಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮೂರು ಈರುಳ್ಳಿನ ಕತ್ತರಿಸಿದ್ದೀನಿ ಉದ್ದಕ್ಕೆ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಕೆಂಪಾಗುತ್ತೆ ಈರುಳ್ಳಿ. ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ ಈಗಲೇನೆ. ಸ್ವಲ್ಪ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಪುಡಿ ಉಪ್ಪು ಒಂದು ಕಾಲು ಚಮಚ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಬೇಯಕ್ಕೋಸ್ಕರ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗೋದು ಫ್ರೈ ಮಾಡಿ. ಗೋಡಂಬಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ, ಸ್ಮೆಲ್ ಗಮ್ಮ ಅಂತ ಇದೆ ಈಗಲೇನೆ. ಕಸೂತಿ ಮೇತಿ ಹಾಕಿರೋ ಸ್ಮೆಲ್ಲು, ಚಕ್ಕೆ ಲವಂಗ ಸ್ಮೆಲ್ಲು ಎಲ್ಲ ಗಮ್ಮ ಅಂತ ಈಗಲೇ ಮನೆಯೆಲ್ಲ ಹರಡ್ಬಿಟ್ಟಿದೆ. ಆಲ್ರೆಡಿ ಈಗ ಈರುಳ್ಳಿ ಎಲ್ಲ ಕೆಂಪಾಗಿ ಬೆಂದಿದೆ. ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. 3 ಟೊಮೊಟೊ ತಗೊಂಡಿದ್ದೀನಿ, ಉದ್ದುದ್ದಾಗಿ ಹೆಚ್ಚಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಆ ಟೈಮಲ್ಲಿ ನಾನು ರುಬ್ಬೋಕೆ ಏನ್ಬೇಕು ಅದು ರುಬ್ಬೋಗ್ಬಿಡ್ತೀನಿ. ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ, ಜೊತೆಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ. ನಾನು ಚಿಕ್ಕ ಚಿಕ್ಕದು 3 ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣ ಸಣ್ಣ ಈರುಳ್ಳಿ. 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದು 1/2 ಇಂಚು ಶುಂಠಿ ತಗೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಸಾಫ್ಟ್ ಆಗಿದೆ ಚೆನ್ನಾಗಿ. ಈಗ 2 ಚಮಚ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದೇ ಮಸಾಲೆಗೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಪುನಃ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, ಅದು 1 ಚಮಚ ಧನಿಯಾ ಪುಡಿ. ಒಂದು 1/2 ಚಮಚ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಜೀರಾ ಪೌಡರ್ ಸುಮ್ಮನೆ ಸ್ವಲ್ಪನೇ, ಸ್ವಲ್ಪ 1/4 ಚಮಚ ಜೀರಾ ಪೌಡರ್ ಹಾಕಿದ್ದೀನಿ. ಅದೇ ಥರ ಗರಂ ಮಸಾಲ 1/2 ಚಮಚ, ಪೆಪ್ಪರ್ ಪೌಡಿ ಸುಮ್ಮನೆ ಅದೊಂದು 1/2 ಚಮಚ ಹಾಕಿದ್ದೀನಿ. ಬಿರಿಯಾನಿ ಪೌಡ್ರು 2 ಚಮಚ ಹಾಕಿದ್ದೀನಿ. ಯಾಕಂದರೆ ಈ ಚಡಿಗೆ ಚೆನ್ನಾಗಿ ಖಾರ ಇರಬೇಕು ಅಂತ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಖಾರ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೀವು ಹಾಕ್ಕೊಳ್ಳಿ. ಇವಾಗ ಮಸಾಲೆ ಉರಿತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಎಣ್ಣೆಗೆ ಹೊಂದ್ಕೊಂಡಿದೆ. ಈಗ ಮಸಾಲೆ ಇವಾಗ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಕಲರೇ ನೋಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ.
ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ಸ್ವಲ್ಪ ಬೇಯಬೇಕು. ನಾನು ಈ ಗ್ಲಾಸಲ್ಲಿ ಎರಡು ಮಿಕ್ಸಿಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ, ಒಂದು ಕಾಲು ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ ನಾನು. ಆ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ. ಇದಕ್ಕೆ ನಾನು ಮಶ್ರೂಮ್ ಹಾಕೋತಾ ಇದ್ದೀನಿ. ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತೊಗೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮಶ್ರೂಮ್ ಹಾಕೋತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ ಅದನ್ನು. ನೋಡಿ ಮಶ್ರೂಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಎರಡು ನಿಮಿಷ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಬಿಟ್ಟಿದ್ದೀನಿ, ಚೆನ್ನಾಗಿ ಸ್ಟೌವಲ್ಲಿ ಇಟ್ಟಿದ್ದೀನಿ. ಅಸಲಿ ಎರಡೂವರೆ ಕಪ್ಪು ಬಾಸುಮತಿ ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ನೀರು ನಾನು ನೋಡಿ ಒಂದು ಕಪ್ಪು ಎರಡು ಅದನ್ನ ಬಿಡು ನಾನು ಇದು ಮಾಡು. ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ, ನಾಲ್ಕು ಪಡೆಯಿರ ಮುಕ್ಕಾಲು ಕಪ್ಪು ನೀರು ಹಾಕಿದ್ದೀನಿ ಈ ಗ್ಲಾಸಲ್ಲಿ. ಚೆನ್ನಾಗಿ ಮಳದ್ಮೇಲೆ ನೋಡಿ ನಾನು ಇಷ್ಟ ಆಗ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಾಗಿ ಉಪ್ಪು ಹಾಕೊಳ್ಳಿ. ಪುಡಿ ಉಪ್ಪು ಆದರೆ ಒಂದೂವರೆ ಚಮಚ ಹಾಕಿ, ಕಲ್ಲುಪ್ಪು ಸ್ವಲ್ಪ ತೋರಿಸಿದ್ದೀನಲ್ಲ ಅಷ್ಟು ಹಾಕಿ. ಈಗ ಮಳ್ತಾ ಇದೆ ಚೆನ್ನಾಗೆ, ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಬಾಸುಮತಿ ರೈಸ್ ಇದು. ನಾನು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ, ಉದುರುದ್ರಾಗಿ ಬರುತ್ತೆ ನೆನೆಸಿದ್ರೆ. ಈ ಚಳಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ಗಾರ್ನಿಶ್ಗೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಪುಟ್ಟಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಂಪಾಗಿರಬೇಕು. ಜಲ್ ಬಂದಿದೆ. ಎರಡು ವಿಷಲ್ ಆಗಿದೆ, ನಾನು ಆಫ್ ಕೊಡ್ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಈರುಳ್ಳಿ ಚೆನ್ನಾಗಿ ಕೆಂಪು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ರೆಡಿ ಇದೆ ಆಲ್ರೆಡಿ, ಹೂವಿದೆ ಕುಕ್ಕರು. ಇಡೀ ಮನೆಯೆಲ್ಲ ಹಬ್ಬಿದೆ ಗಮ್ ಅಂತ. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಆಲ್ರೆಡಿ ಗಾರ್ನಿಶ್ಗೆ. ಮೇಲ್ಗಡೆಗೋಸ್ಕರ ಆಫ್ ಮಾಡ್ತಿದ್ದೀನಿ ಸ್ಟೌವ್ನ. ಈರುಳ್ಳಿನೆಲ್ಲ ಪ್ಲೇಟ್ ತಗೊಳ್ತಾ ಇದ್ದೀನಿ.
ಕುಕ್ಕರು ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ ಹೇಗಾಗಿದೆ ಅಂತ. ಈಗ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ನೋಡಿ ಎಷ್ಟು ಉದ್ರುದ್ರಾಗನ್ನ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಫ್ರೈ ಮಾಡಿದ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಗಾರ್ನಿಶ್ಗೆ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ರುಚಿಯಾದ ಮಶ್ರೂಮ್ ಬಿರಿಯಾನಿ ಮಾಡೋದಂತ. ನೀವು ಟ್ರೈ ಮಾಡಿ ಹೇಗಿದ್ದಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಶೋಭಾ ಅಡುಗೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬೆಲ್ ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿ ರುಚಿಯಾದ ಅಡುಗೆ ಚಾನಲ್ ನೋಡೋಕ್ಕೆ.